ವಿಜಯವಾಣಿ ಡಿಜಿಟಲ್ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತ ಈ ಸಂಚಿಕೆಯಲ್ಲಿ ಆನ್ಲೈನ್ ನಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅಂದ್ರೆ ಆನ್ಲೈನ್ ನಲ್ಲಿ ಸಹ ಕೆಲವು ಸರಳ ಆಸನಗಳನ್ನು ಹೇಗೆ ಕಲಿಬಹುದು ಎಂಬ ಬಗ್ಗೆ ಮಾಹಿತಿ ಪಡೆಯೋಣ ಇದೀಗ ನಾವು ವಿದ್ಯಾರ್ಥಿಗಳಿಗೆ ಆರೋಗ್ಯ ರಕ್ಷಣೆಗೆ ಆರೋಗ್ಯ ಪಾಲನೆಗಿರುವಂತಹ ಪತಂಜಲಿ ಋಷಿಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನ ಅದರಲ್ಲಿ ನಿಂತುಕೊಂಡು ಮಾಡುವ ಅರ್ಧ ಚಕ್ರಾಸನ ಅಸ್ತಮಾ ಸಮಸ್ಯೆ ನಿಯಂತ್ರಣ ಥೈರಾಯ್ಡ್ ಗ್ರಂಥಿ ಆರೋಗ್ಯ ವರ್ಧನೆಗೆ ಹಾಗೂ ಸೊಂಟದೋವೆಲ್ಲ ಇತ್ಯಾದಿ ನಿಯಂತ್ರಣಕ್ಕೆ ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ ಈ ಆಸನ ಬಹಳ ಸಹಕಾರಿಯಾಗುತ್ತದೆ ಬಂಧುಗಳೇ ಈಗ ಈ ಆಸನವನ್ನು ಅರ್ಧ ಚಕ್ರಾಸನ ಯಾರು ಮಾಡಬಾರದು ತೀರಾ ಹೃದಯ ದೌರ್ಬಲ್ಯ ಇದ್ದವರು ಕುತ್ತಿಗೆ ನೋವಿದ್ದವರು ಈ ಆಸನ ಅಭ್ಯಾಸ ಮಾಡಬಾರದು ಈಗ ಅರ್ಧ ಚಕ್ರಾಸನ ಅಭ್ಯಾಸ ಮಾಡುವ ಕ್ರಮ ಒಂದು ಬಾರಿ ಗಮನಿಸಿ ಆಮೇಲೆ ಜೊತೆಯಾಗಿ ನಾವು ನೋಡೋಣ ಒಮ್ಮೆ ಎಲ್ಲ ಆನ್ಲೈನ್ ವಿದ್ಯಾರ್ಥಿ ನನ್ನನ್ನು ಗಮನಿಸಿ ನೋಡಿ ನಾನು ಸೈಡ್ ಪೋಸ್ಚರ್ ತೋರಿಸ್ತೇನೆ ಫಸ್ಟ್ ಗೆ ತಾಡಾಸನ ಆಮೇಲೆ ಕಾಲುಗಳಲ್ಲಿ ಅಂತರ ದಯವಿಟ್ಟು ನನ್ನನ್ನು ವಾಚ್ ಮಾಡಿ ನಾವು ಸ್ವಲ್ಪ ಕ್ಲೋಸ್ ಅಪ್ ಪರಿಸರ ನಿಮಗೆ ಬೇಕಾದ್ರೆ ಸ್ವಲ್ಪ ತೋರಿಸ್ತಾ ಇದ್ದೇವೆ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಕಾಲುಗಳಲ್ಲಿ ಸ್ವಲ್ಪ ಅಂತರ ಈಗ ಬೆನ್ನು ಕುತ್ತಿ ನೇರ ಮಾಡಿ ಹಾಯಾಗಿರಬೇಕು ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹೆಡ್ ಅಂಡ್ ನೆಕ್ ಹ್ಯಾಂಡ್ ಮಾಡಬೇಕು ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಬಹಳ ಸುಲಭ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ವಿಶೇಷವಾಗಿ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗಲಿಕ್ಕೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಅಸ್ತಮಾ ನಿಯಂತ್ರಣಕ್ಕೆ ಬಹಳ ಸುಲಭ ಈಗ ನಾವು ಹಿಂದೆ ಹಲವು ಬಾರಿ ಅಭ್ಯಾಸ ಮಾಡಿದ್ದೇವೆ ಆದರೆ ಇನ್ನೊಮ್ಮೆ ನಾವು ಸಾಮೂಹಿಕವಾಗಿ ಅದನ್ನು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಲಿಕ್ಕೆ ಸಹ ಸುಲಭ ಆಗ್ತದೆ ಇವಾಗ ನಾವು ಮಾಡೋಣ ಎಲ್ಲ ಆನ್ಲೈನ್ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ನೀವೀಗ ಸೈಡ್ ಪೋಸ್ಟ್ಗೆ ಬನ್ನಿ ನಾವು ನಿಮ್ಮನ್ನು ಗಮನಿಸಿಕೊಂಡು ನೋಡ್ತೀವಿ ಸೇಮ್ ಫಸ್ಟ್ಗೆ ತಾಡಾಸನ ಮಾಡಿ ಕಾಲುಗಳಲ್ಲಿ ಅಂತರ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಎಲ್ಲರೂ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಕೊಡಿ ದಿಶೆ ನೇರ ಮಾಡಿ ಆ ಕಡೆ ಈ ಕಡೆ ನೋಡಬೇಡ ಬ್ಯಾಕ್ ಎಲ್ಲ ಸ್ಥಿತಿಯಲ್ಲಿ ಸ್ಥಿರಂ ಸುಖಂ ಆಸನ ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹೆಡ್ ಅಂಡ್ ನೆಕ್ ಹ್ಯಾಂಗ್ ಮಾಡಿ ಸೊಂಟವನ್ನು ಹೊಟ್ಟೆ ದೂಡಬೇಕು ಮುಂದಕ್ಕೆ ತುಂಬಾ ಹಿಂದಕ್ಕೆ ದೂಡಿ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಇನ್ನು ಸಹ ಟ್ರೈ ಮಾಡಿ 1, 2, 3, 4, 5, 6, 7, 8, exhale, come back. Good. ಇನ್ನೊಮ್ಮೆ ಮಾಡೋಣ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟದ ಮೇಲ್ಭಾಗದ ಹಿಂದಕ್ಕೆ ಬಾಗಿ ಹೆಡ್ ಅಂಡ್ ನೆಕ್ ಹ್ಯಾಂಗ್ ಮಾಡಿ ಅರ್ಧ ಚಕ್ರಾಸನ ಹಾಫ್ ಇನ್ ಪೋಶ್ಚರ್ ಅಸ್ತಮಾ ಸಮಸ್ಯೆ ನಿಯಂತ್ರಣ ಕೊಡಿದ್ರು ಕತ್ತು ಮತ್ತೆ ನಿಮ್ಮ ಕುತ್ತಿಗೆ ಭಾಗ ಶಿರಸಿ ಭಾಗ ಲೂಸ್ ಮಾಡಿ ಸಡಿಲಗೊಳಿಸಿ ಫ್ರೀ ಆಗಿರಿ ಸ್ಥಿರಂ ಸುಖಂ ಆಸನಂ ಹಾಯಾಗಿರಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವಿಶ್ರಮಿಸಿ ರಿಲ್ಯಾಕ್ಸ್ ಎಸ್ ಈಗ ಇನ್ನೀಗೆಲ್ಲರೂ ಸ್ಟ್ಯಾಂಡ್ ಇಟ್ ಆತ್ಮೀಯ ಎಲ್ಲ ಯೋಗ ಬಂಧುಗಳೇ ಈ ಒಂದು ಸರಳ ಆಸನ ಅರ್ಧ ಚಕ್ರಾಸನ ಯಾವ ರೀತಿ ಮಾಡಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇವೆ ಆದರೆ ಇದನ್ನೆಲ್ಲ ಮಾಡುವ ಮುಂಚೆ ನಾವು ಆರಂಭದಲ್ಲಿ ಯೋಗದ ಮಾಹಿತಿ ಅರಿತು ಆಮೇಲೆ ಕೆಲವು ಸರಳ ವ್ಯಾಯಾಮವನ್ನು ನಾವು ಮಾಡಿಕೊಂಡಿದ್ದೇವೆ ಹಾಗೆ ಪ್ರತಿಯೊಂದು ಆಸನವನ್ನು ನಾವು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ನಾವು ಮಾಡಬೇಕಾಗ್ತದೆ ಇದಿಷ್ಟು ಅರ್ಧ ಚಕ್ರಾಸನ ಹಾಫ್ ಇನ್ ಪೋಶ್ಚರ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಳು ಧನ್ಯವಾದಗಳು